ಸೂಜಿಗೆ ಹೋಗೋದಕ್ಕೆ ಗುದ್ಲಿ ತಗೊಂಡ್ರು ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಮಾತು ಸೂಜಿನಲ್ಲಿ ಕೆಲಸ ಮುದಿ ಹೋಗ್ತಿರ್ತಾರೆ ಗುದ್ಲಿ ತಗೊಂಡು ಪಿಕಾಸಿ ಗುದ್ಲಿ ತಗೊಂಡು ಮಾಡ್ಲಿಕ್ಕೆ ಹೋಗೋದು ಎಲ್ಲರೂ ಭಾವಿಸಿದ್ದೆ ಏನಂದ್ರೆ ರಾಹುಲ್ ಗಾಂಧಿ ಈ ರೀತಿ ಅನರ್ಹತೆ ಬಂದ ತಕ್ಷಣ ಇಡೀ ದೇಶ ರೋಚಿಗೆ ಬಿಡುತ್ತೆ ಮೋದಿ ವಿರುದ್ಧ ಹೋರಾಟಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಜೊತೆ ಸೇರ್ತವೆ ವಿಪಕ್ಷಗಳು ನಮ್ಮ ಜೊತೆ ಸೇರ್ಕೋತವೆ ಯಾವ ರಾಹುಲ್ ಗಾಂಧಿ ಮೇಲ್ಮನವಿ ಅರೈ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅದು ಮನುಷ್ಯ ಇವತ್ತು ತನ್ನ ಕೋಲಾರ ರ್ಯಾಲಿಗೆ ಬರುವುದನ್ನು ಒಂಬತ್ತನೇ ತಾರೀಕಿಗೆ ಮುಂದೆ ಹಾಕಿ ಸೂರತ್ಗೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸ್ಲಿಕ್ಕೆ ಸಿದ್ಧರಾಗ್ತಾ ಇದಾರೆ ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಡರ್ನಾಮತ್ ಹಾಗಂತ ಒಂದು ರಾಹುಲ್ ಗಾಂಧಿ ಅವರ ಪೋಸ್ಟರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ಹರಿದಾಡ್ತಾ ಇತ್ತು ಏನು ಡರ್ನಾಮತ್ ಹೆದರಬೇಡಿ ಅಂತ ಯಾರಿಗೆ ಹೆದರಬೇಡಿ ಭಾರತ ದೇಶದ ಕಾನೂನಿಗೆ ಹೆದರಬೇಡಿ ಅಂತ ಮೋದಿ ಮೋದಿಯವ್ರಿಗೆ ಹೆದರಬೇಡಿ ಅಂತ ಇದ್ದಾರೋ ಜೈಲಿಗೆ ಹೆದರಬೇಡಿ ಅಂತ ಇದ್ದರು ಇದರ ಕುರಿತಾಗಿ ಸರಿಯಾದಂತ ವ್ಯಾಖ್ಯಾನವನ್ನ ಕೊಡಬೇಕಾದಂತವ್ರು ರಾಹುಲ್ ಗಾಂಧಿ ಅವರು ಯಾಕೆಂದ್ರೆ ಅವರ ಫೋಟೋ ಕೆಳಗಡೆ ಈ ರೀತಿ ಡರ್ನಾಮತ್ ಅಂತ ಇದ್ದದ್ದು ಈಗ ಡರ್ನಾಮತ್ ಅಂತ ಹೇಳಿದಂತ ವ್ಯಕ್ತಿ ರಾಹುಲ್ ಗಾಂಧಿ ಅವರು ಒಂಬತ್ತು ದಿನಗಳ ನಂತರ ಗುಜರಾತ್ ನ ಹೋಗಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಮೇಲ್ಮನವಿ ಮಾಡ್ಕೊತಾ ಇದ್ದಾರೆ ಯಾವ ವ್ಯಕ್ತಿ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಶುರು ಮಾಡಿದ್ರು ಯಾವ ವ್ಯಕ್ತಿ ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ ನಾನು ಸತ್ಯದ ಪರವಾಗಿದ್ದೇನೆ ಅಂತ ಹೇಳಿ ಟ್ವೀಟ್ ಮಾಡಿದ್ರು ಅಂಥ ವ್ಯಕ್ತಿ ಈಗ ಮೇಲ್ಮನವಿಯನ್ನ ಸೂರತ್ನ ಸೆಷನ್ಸ್ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರೆ ಇವತ್ತಿನ ದಿವಸ ನಾಳೆ ಕೋಲಾರಿಗೆ ಅವರು ಆದರೆ ಸೂರತ್ದು ಕೆಲಸ ಇದೆಯಲ್ಲ ಇದೊಂದು ಮುಗಿಸಿಬಿಡೋಣ ಅಂತ ನೋಡಿ ಮಜಾ ನೋಡಿ ಇದೇ ರೀತಿ ಹತ್ತು ವಾರಗಳ ಹಿಂದೆ ಮೊಹಮ್ಮದ್ ಫೈಜಲ್ ಅಂತ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅವರು ಶರದ್ ಪವಾರ್ ಅವರು ಆದರೆ ಎಂ ಪಿಗೂ ಇದೇ ರೀತಿ ಆಯಿತು ಲಕ್ಷದ್ವೀಪದ ಎಂಪಿ ಎಂ ಪಿ ಆತನ ಮೇಲೆ ಐ ಪಿ ಸಿ ತ್ರೀ ನಾಟ್ ಟು ಕೇಸ್ ಮರ್ಡರ್ ಕೇಸ್ ಅಟೆಂಪ್ಟ್ ಟು ಮರ್ಡರ್ ಕೇಸು ಆತನ ಸದಸ್ಯತ್ವ ಹೊರಟೋಗಿತ್ತು ಗಪ್ ಚುಪ್ಪಿದ್ದ ಮನುಷ್ಯ ಗಲಾಟೆ ಮಾಡ್ಲಿಲ್ಲ ಏನಿಲ್ಲ ಕೋರ್ಟ್ ಆರ್ಡರ್ ಮಾಡ್ತು ಆದ ತಕ್ಷಣ ಇಮಿಡಿಯೇಟ್ ಕೇರಳ ಹೈಕೋರ್ಟ್ ಹೋದ್ರು ಕೇರಳ ಹೈಕೋರ್ಟ್ ಹೋಗಿ ಇದಕ್ಕೊಂದು ತಡೆಯಾಜ್ಞೆ ಅಂತಂದ್ರು ಯಾವ ಸಂಸತ್ ಸದಸ್ಯ ಸ್ಥಾನ ಹೊರಟು ಹೋಗಿತ್ತು ಅದಕ್ಕೆ ತಡೆಯಾಜ್ಞೆ ಬಂತು ಯಾವಾಗ ಅದಕ್ಕೆ ತಡೆಯಾಜ್ಞೆ ಬಂತು ತೀರ್ಪಿಗೆ ತಕ್ಷಣ ಯಾವ ಲೋಕಸಭೆಯ ತಮ್ಮ ಅರ್ಹತೆ ಇದೆ ಆ ಅರ್ಹತೆ ಮತ್ತೆ ಯಥಾ ಪ್ರಕಾರ ಶುರುವಾಯ್ತು ಇದೇ ಕೆಲಸವನ್ನ ಬಹಳ ಸುಲಭವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಮಾಡಬಹುದಿತ್ತು ಸೂಜಿಗೆ ಹೋಗೋದಕ್ಕೆ ಗುದ್ಲಿ ತಗೊಂಡ್ರು ಅಂತ ನಮ್ಮ ಉತ್ತರ ಕರ್ನಾಟಕದ ಒಂದು ಮಾತಿದೆ ಚೂಜಿನಲ್ಲಿ ಕೆಲಸ ಮುಗ್ದು ಹೋಗ್ತಿರ್ತದೆ ಗುದ್ಲಿ ತಗೊಂಡು ಪಿಕಾಸಿ ಗುದ್ಲಿ ತಗೊಂಡು ಮಾಡ್ಲಿಕ್ಕೆ ಹೋಗೋದು ಅಂತ ಏನು ಭಾವಿಸಿದ್ರು ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಂ ಅಂದ್ರೆ ಈ ವಿಷಯವನ್ನು ಇಟ್ಕೊಂಡು ಒಂದು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡಬೇಕು ಈ ದೇಶದಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಬೇಕು ಮತ್ತೆ ರೀಲಾಂಚ್ ಮಾಡ್ಬೇಕು ರಾಹುಲ್ ಗಾಂಧಿ ಅವ್ರನ್ನ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಲಾಗಿತ್ತು ಅದಕ್ಕಾಗಿ ಒಂದು ಸ್ಕೆಚ್ ಕೂಡ ಹಾಕಲಾಗಿತ್ತು ಹೀಗಾಗಿ ಮೂವತ್ತೈದು ಜಾಗಗಳಲ್ಲಿ ಮೀಟ್ ಮಾಡಿದ್ರು ಎಲ್ಲ ಶಹರಗಳಲ್ಲಿ ಈ ದೇಶದ ಎಲ್ಲ ಶಹರಗಳಲ್ಲಿ ಕಾಂಗ್ರೆಸ್ ಪಕ್ಷ ಪತ್ರಿಕಾಗೋಷ್ಠಿಯನ್ನ ನಡೆಸಿತು ಈ ದೇಶದ ಎಲ್ಲ ಶಹರಗಳಲ್ಲಿ ಪ್ರತಿಭಟನಾ ರ್ಯಾಲಿಗಳಾದವು ಆದರೆ ದುರ್ದೈವ ಅಂದ್ರೆ ಜನರ ಸಹಭಾಗಿತ್ವ ಇದಕ್ಕಿರ್ಲಿಲ್ಲ ಜನರ ಅನುಕಂಪವನ್ನು ಗಳಿಸುವುದರಲ್ಲಿ ಈ ಪಟಾಲಂ ವಿಫಲಗೊಂಡು ಹೋಯಿತು ಎಲ್ರೂ ಭಾವಿಸಿದ್ದೆ ಏನಂದ್ರೆ ರಾಹುಲ್ ಗಾಂಧಿ ಈ ರೀತಿ ಅನರ್ಹತೆ ಬಂದ ತಕ್ಷಣ ಇಡೀ ದೇಶ ರೋಚಿಗೆ ಬಿಡುತ್ತೆ ಮೋದಿ ವಿರುದ್ಧ ಹೋರಾಟಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಜೊತೆ ಸೇರ್ತವೆ ವಿಪಕ್ಷಗಳು ನಮ್ ಜೊತೆ ಸೇರ್ಕೋತವೆ ಇದೇ ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹಣಿಯಬಹುದು ಇವ್ರನ್ನ ಜೊತೆಗೆ ವಿಪಕ್ಷಗಳಿಗೆ ಒಂದು ಒಳ್ಳೆ ವೇದಿಕೆ ಸಿದ್ಧ ಸಿಕ್ಕಂಗಾಗಿದೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇರೆ ಯಾವುದೂ ಇಲ್ಲವೇ ಇಲ್ಲ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿದ್ದಿದೆ ಹೀಗಾಗಿ ಹೀಗೆಲ್ಲಾ ಹಗಲು ಗನಸನ್ನ ಕಂಡ್ರು ಹೀಗಾಗಿ ಅವ್ರು ಹೇಳಿದ್ರು ಡರ್ನಾ ಅಂತಾರೆ ಅವಾಗ ಹವಾನಿಕಲ್ ಗೈ ಅಂತ ಒಂದೊಂದು ಕಡೆ ಹೇಳಿದ್ರು ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ ದಿಲ್ಲಿನಲ್ಲಿ ಅವ್ರಿಗೆ ಕೇಳಿದಾಗ ನೀನು ಬಿಜೆಪಿ ಕಾರ್ಯಕರ್ತನ ನೀನು ಇನ್ಮೇಲೆ ನಿನ್ನ ಕೈಗೆ ನಿನ್ನ ಜೇಬಲ್ಲಿ ಒಂದು ಸ್ಟಿಕ್ಕರ್ ಹಾಕೊಂಬ ನೀನು ಬಿಜೆಪಿ ವರ್ಕರ್ ಅಂತ ಹೇಳಿ ಅಂತ ದಬಾಯಿಸ್ತಾರೆ ಇವ್ರು ಯಾರು ರಾಹುಲ್ ಗಾಂಧಿ ಪಾಪ ಆ ವ್ಯಕ್ತಿ ಸುಮ್ನ ಆಗಿಬಿಡ್ತಾನೆ ಕೆಲವು ಯಂಗ್ ಜರ್ನಲಿಸ್ಟ್ಗಳಿಗೆ ಹೋರಾಟ ಮಾಡುವಂತ ಇನ್ನೂ ದಾರ್ಶ್ಯವನ್ನು ಬೆಳೆಸ್ಕೊಂಡಿರೋದಿಲ್ಲ ಅಂದ್ರೆ ಅಂಥದ್ದೊಂದು ಅನುಭವವೂ ಇರೋದಿಲ್ಲ ಜೊತೆಗೆ ಇಂಥ ದೊಡ್ಡ ಲೀಡರ್ ಎದುರುಗಡೆ ಕೂತಾಗ ಅದನ್ನು ಎದುರಿಸುವಂತ ತಾಕತ್ತನ್ನು ಏನು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರೋದಿಲ್ಲ ಪಾಪ ಹುಡುಗ ಸುಮ್ನಾಗ್ಬಿಡ್ತಾನೆ ಅವತ್ತು ಕೈಸ ಹವಾ ನಿಕಲ್ಗೈ ಅಂತ ಹವಾ ಹೆಂಗ್ ಹೊರಟೋಯ್ತು ನೋಡಿ ಅಂತ ರಾಹುಲ್ ಗಾಂಧಿ ತಮಾಷೆ ಮಾಡ್ತಾರೆ ಆ ಪಿತೃಗೌರಿ ಇವತ್ತು ಹವಾ ನಿಕಲ್ ಗೈ ಅಂತ ಯಾರಿಗೆ ಹೇಳೋಣ ಈಗ ತಾವು ರಾಹುಲ್ ಗಾಂಧಿ ಮೇಲ್ಮನವಿ ಆರಾಮ್ ಮಾಡ್ಲಿಕ್ಕೆ ಸಿದ್ಧರಲ್ಲ ಅದು ಮನುಷ್ಯ ಇವತ್ತು ತನ್ನ ಕೋಲಾರ ರ್ಯಾಲಿಗೆ ಬರುವುದನ್ನ ಒಂಬತ್ತನೇ ತಾರೀಕಿಗೆ ಮುಂದೆ ಹಾಕಿ ಸೂರತ್ಗೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈಗಾಗಲೇ ಶನಿವಾರ ದಿವಸನೇ ಇದರ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಲಾಗಿದೆ ಅಂತ ಸುಮಾರು ನೂರ ಅರವತ್ತು ಪುಟಗಳ ಆರ್ಡರ್ ಅದು ಕೊಟ್ಟರು ಜಡ್ಜ್ ಕೊಟ್ಟರು ಅಂಥದ್ದು ಅದು ಗುಜರಾತ್ನಲ್ಲಿದೆ ಅಂತ ಮೊದಲು ಇವರೆಲ್ಲ ನೆಪ ಹೇಳಿದರು ಯಾವ ಭಾಷೆಯಲ್ಲಿದ್ದರೂ ಟ್ರಾನ್ಸ್ಲೇಟರ್ಸ್ ಇರ್ತಾರೆ ಈಗ ಬೆಳಿಗ್ಗೆ ಕೊಟ್ಟರೆ ಮಧ್ಯಾಹ್ನದೊಳಗೆ ರೆಡಿ ಆಗುತ್ತೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಏನು ಬೇಕಾದರೂ ಸಾಧ್ಯ ಆ ರೀತಿ ಸಬಬ್ಬುಗಳನ್ನು ಹೇಳೋಕ್ಕಾಗೋದಿಲ್ಲ ಆದರೆ ತಂತ್ರಗಾರಿಕೆ ಏನಿದಿಲ್ಲ ತಂತ್ರಗಾರಿಕೆ ವಿಫಲ ಆಗೋಯಿತು ಅಂತ ನಾ ಹೇಳೋದು ಸಲ್ಲಿಸ್ತಾರೆ ಅಲ್ಲಿ ತಡೆಯಾಜ್ಞೆ ಸಿಗ್ಬೋದು ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ಬೋದು ಇವರು ಅನರ್ಹತೆ ಅರ್ಹ ಆಗ್ಬಿಡ್ಬೋದು ಇರೋದೇ ಒಂದು ವರ್ಷದ ಅವಧಿ ಈಗ ಕಡದ ಕಟ್ಟೆ ಹಾಕಿದ್ದಾದರೂ ಏನು ಇಷ್ಟು ವರ್ಷದಲ್ಲಿ ಎರಡು ದಶಕದ ಹತ್ತೊಂಬತ್ತು ವರ್ಷಗಳ ದೊಡ್ಡದಾದಂಥ ಇದರಲ್ಲಿ ಕಡದ ಕಟ್ಟೆ ಹಾಕಿದ್ದೇನು ಇವರು ಒಂದೇ ಒಂದು ಸಂಸದೀಯ ಭಾಷಣವನ್ನು ಅವ್ರದ್ದು ನೀವು ನನಗೆ ಸಂಸತ್ತಿನಲ್ಲಿ ಅವರು ಮಾಡಿದಂಥ ಘನವೆತ್ತ ಭಾಷಣವನ್ನು ನನಗೆ ಒಂದ್ಸಲ ತೋರಿಸಿದೆ ಒಂದೇ ಭಾಷಣ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಸಂವೇದನಾಶೀಲವಾಗಿ ಸ್ಪಂದಿಸುವ ರೀತಿಯಲ್ಲಿ ಈ ದೇಶದ ಜನರ ನಾಡಿ ಮಿಡಿತವನ್ನು ಹಿಡಿಯುವಲ್ಲಿ ಅವರ ಯಾವ ಭಾಷಣ ಒಂದು ಇಲ್ಲಿವರೆಗೂ ಅವ್ರು ಮಾಡಿದ ಭಾಷಣ ಇದೆ ಅವರು ಸಂಸತ್ ಮೇಲೆ ಅನ್ನೋದು ನನಗೆ ಒಂದಂತ ತೋರಿಸಿ ಅದು ಅವರಿಂದ ಸಾಧ್ಯವೇ ಆಗಿಲ್ಲ ಯಾಕೆಂದ್ರೆ ಅಂಥದೊಂದು ಮನಸ್ಥಿತಿಯು ಅವ್ರಿಗಿಲ್ಲ ಎರಡನೇದ್ದು ಅಂಥದ್ದೊಂದು ಅಧ್ಯಯನವಾಗ್ಲಿ ಮತ್ತೊಂದು ಅನುಭವ ಆಗ್ಲಿ ಎರಡನ್ನೂ ಅವರು ರೂಪಿಸಿಕೊಳ್ಳೇ ಇಲ್ಲ ಅಂತ ಆದ್ದರಿಂದ ಇವತ್ತು ಒಬ್ಬ ಮೋಸ್ಟ್ ಅಪಯಶಸ್ಸಿನ ಲಗ್ ಲೋಕಸಭಾ ಸದಸ್ಯತ್ವ ಅಂತ ಯಾರ್ದಾದ್ರು ಇದು ಅದು ರಾಹುಲ್ ಗಾಂಧಿ ಅಂತ ನನಗನ್ಸತ್ತೆ ಅಂಥದ್ದೊಂದು ದೊಡ್ಡದಂತ ಹಿನ್ನೆಲೆ ಇಟ್ಕೊಂಡು ದೊಡ್ಡದಾದಂಥ ಐತಿಹಾಸಿಕ ಬ್ಯಾಕ್ ಗ್ರೌಂಡ್ ಇದ್ದು ಆಮೇಲೆ ಜೊತೆಗೆ ಇಡೀ ಜೀವನವನ್ನೇ ರಾಜಕಾರಣಿಗಳ ಜೊತೆ ಕಳೆದ ಮೇಲೆ ಎಷ್ಟು ಮಾಗಬಹುದಿತ್ತು ಮನುಷ್ಯ ಏನೂ ಅವಕಾಶವಿರಲಾರ್ದಂಥ ಹಳ್ಳಿಯಿಂದ ಬಂದಂಥವ್ರು ನಾನು ಇಷ್ಟೆಲ್ಲ ಜೀವನದಲ್ಲಿ ಮಾತನಾಡೋದನ್ನ ಕಲಿತೀವಿ ಜನರು ಕನ್ವಿನ್ಸ್ ಮಾಡೋದನ್ನು ಕಲಿತೀವಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಸಮಾಜಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ರಾಹುಲ್ ಗಾಂಧಿ ಅಂತವ್ರಿಗೆ ಯಾಕೆ ಇದು ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಹಸಿವು ಇರುವುದಿಲ್ಲ ಎಲ್ಲ ಅಯಾಚಿತವಾಗಿ ಹೊಲಿದ್ ಬಿಡುತ್ತೆ ಅಲ್ವಾ ಯೋಚನೆ ಮಾಡಿ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ತುಂಬಾ ತಮ್ಮ ಆರ್ಥಿಕ ಸಹಾಯದ ಅಗತ್ಯ ನಮಗಿದೆ ನಮಸ್ಕಾರ